ನಮಸ್ತೆ ಶಿಖರ, ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. 14 March 2019 ಗುರುವಾರ. ಶ್ರೀ ವಿಳಂಬಿನಾಮ ಸಂವತ್ಸರೆ, ಫಾಲ್ಗುಣ ಮಾಸೆ, ಶುಕ್ಲಪಕ್ಷದ ಅಷ್ಟಮಿ ತಿಥಿ, ಮೃಗಶಿರಾ ನಕ್ಷತ್ರ, ಭಾವಕರಣ, ವೃದ್ಧಿ ಯೋಗ. ಸೂರ್ಯೋದಯ ಬಂದು 6:28. ಚಂದ್ರ ಕುಜ ನಕ್ಷತ್ರದಲ್ಲಿದ್ದಾನೆ. ಆ ಕುಜ ಬೇರೆ ವಿಶೇಷವಾಗಿ ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಅದರ ಜೊತೆಯಲ್ಲಿ ಇವತ್ತು ಅಷ್ಟಮಿ, ಗುರುವಾರ ಬೇರೆ. 100% ಇವತ್ತೆಲ್ಲೋ ಅಲ್ಲೋಲ ಕಲ್ಲೋಲ ಆಗುವುದು ನಿಶ್ಚಿತ. ಅಷ್ಟಮಿಯ ದಿನವೇ, ಅದರಲ್ಲೂ ಶನಿ ರಾಹು ಸಂಧಿ, ಕುಜಾರಾಹುವಿನ ಸಂಧಿ ಒಂದು ಸಣ್ಣದಾಗಿ. ಕುಜನ ನಕ್ಷತ್ರದಲ್ಲೇ ಚಂದ್ರ ಬೇರೆ ಇರೋದು, ಅವನು ಹಿಡ್ಕೊಳ್ಳಿಕ್ಕೆ ರಾಹು ಬರ್ತಿರೋದ್ರಿಂದ ಎಲ್ಲೋ ಭೂಮಿ ಕಂಪಿಸೋದೋ, ಇನ್ನೆಲ್ಲೋ ವಿಮಾನ ಅಪಘಾತಗಳ ಒಂದು ಸಿಂಚನ, ಎಲ್ಲೋ ಬೆಂಕಿಯ ಕೆನ್ನಾಲಿಗೆ ಆಗತಕ್ಕಂಥದ್ದು. ಅದರಲ್ಲೂ ಶುಕ್ರ ವಿಶೇಷವಾಗಿ ಆ ಕುಜನ ಭಾವಕ್ಕೆ ಬರೋದ್ರಿಂದ 100% ಕಲಾವಿದರ ಹೆಸರಿನಲ್ಲಿ ಒಂದು ಎಳೆದಾಟ, ಅವಮಾನ. ಸ್ತ್ರೀಯಾಗಿ ಕಲಾವಿದರಾಗಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಅವಮಾನಕರವಾಗಿರ್ತಕ್ಕಂಥ ಪ್ರಸಂಗ ಬರುತ್ತೆ, ಜಾಗರೂಕತೆ. ಬನ್ನಿ ನೋಡೋಣ ಈ ಕುಜ ನಕ್ಷತ್ರ, ಮೃಗಶಿರಾ ನಕ್ಷತ್ರ ಯಾರ್ಯಾರಿಗೆ ಕಂಪನ ಅನಿಸುತ್ತೆ ಅಂತ. ಮೇಷರಾಶಿ ಕಂಪನವೇ, ಯಾರನ್ನೂ ಕೇರ್ ಮಾಡೋಲ್ಲ. ಮೊದಲೇ ಗುರು ಅಷ್ಟಮ, ನುಗ್ಗಬೇಡ ಅಂದ್ರೆ ನುಗ್ಗುಬಿಟ್ಟು ಬಾವಿಲಿ ಬಿದ್ದು ಜಜ್ಕೊಂಡು ಬರ್ತೀರಿ. ಇವತ್ತು ಜಾಗರೂಕತೆ, ಬದುಕು ಸ್ವಭಾವ, ವಿಪರೀತ ಬಲ, ಆ ಬಲವನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ತುಂಬ ದೊಡ್ಡ ದೊಡ್ಡ ಮೆಷಿನ್ ಯಂತ್ರಾಂಗಗಳ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತ ಪ್ರಗತಿ, ಬಲವನ್ನು ಒಳ್ಳೆಯದ್ರ ಕಡೆ ಬಿಡಿ. ವೃಷಭ ರಾಶಿ ಅಪಘಾತ ಕಟ್ಟಿಟ್ಟ ಬುದ್ಧಿ, ಇವತ್ತು ಏನಾದರೂ ಮಾತಿನಿಂದ ಅಪಘಾತ, ವಾಹನದಿಂದ ಅಪಘಾತ, ಅನಾರೋಗ್ಯ ಅಪಘಾತ, ಈ ರೀತಿಯ ಒಂದು ಪ್ರಭಾವಗಳಾಗತಕ್ಕಂಥ ಒಂದು ಸೂಚನೆ ಹೆಚ್ಚಾಗಿರುತ್ತೆ. ದುಡುಕು ನಿರ್ಧಾರ, ದಿಢೀರ್ ಒಂದು ನಿರ್ಧಾರ ತಗೊಳ್ಳೋದು, ವ್ಯವಹಾರಕ್ಕೆ ತುಮುಕೋದು, ಕಮಿಟ್ ಆಗೋದು ಏನೂ ಮಾಡಲಿಕ್ಕೆ ಬೇಡ. ಆದಷ್ಟು ವಿನಾಯಕರ ಅನುಷ್ಠಾನ ಮಾಡಿಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಿಥುನ ರಾಶಿ ಆರೋಗ್ಯ ನೆತ್ತಿಗೇರಿಸುತ್ತೆ. ಅನಾರೋಗ್ಯ ಸಮಸ್ಯೆ, ಏನಾದರೂ ಸರ್ಜರಿ ಆಗುವಂಥ ಸಮಸ್ಯೆ ಇದೆ, ಸರ್ಜರಿ ಆಗಿದೆ, ಇನ್ಫೆಕ್ಷನ್ ಗ್ಯಾರಂಟಿ. ಒಳಗಡೆ ಹುಣ್ಣಾಗಿದೆ, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಕುಜ ಬಂದು ಕ್ಯಾನ್ಸರ್ಕಾರಕ ನೆನಪಿಟ್ಕೊಳ್ಳಿ. ರಾಹು ಜೊತೆ ಸೇರಿದಾಗ ಏನಾದರೂ ಒಳಗಡೆ ಕಿಡ್ನಿ, ಲಿವರ್, ಡಯಾಲಿಸಿಸ್ ಸಮಸ್ಯೆಗಳಲ್ಲಿದ್ದೀರಿ, ತೀರಾ ಬಳಲಿ ಮಲಗಿಸ್ಬಿಡುತ್ತೆ. ಮೇಲಕ್ಕೂ ಕೂಡ ಅಷ್ಟಮಿ, ವೆರಿ ಕೇರ್ಫುಲ್. ಅದರಲ್ಲೂ ಸರ್ಕಾರಿ ಮಟ್ಟದ ಅಧಿಕಾರದಲ್ಲಿರತಕ್ಕಂಥವರಿಗೆ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮ್ಮವರೇ ಶತ್ರುಗಳಾಗ್ತಕ್ಕಂಥದ್ದು. ಸ್ವಲ್ಪ ದುರ್ಗಾ ಮಂತ್ರವನ್ನು ಜಪ ಮಾಡಿಕೊಳ್ಳೋದು, ಅಷ್ಟಮಿ ಆಗಿರೋದ್ರಿಂದ ಎಲ್ಲಾದರೂ ಚಂಡಿ ಯಾಗವನ್ನು ಮಾಡ್ತಿರ್ತಾರೆ, ಅದ್ರಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿ. ಕರ್ಕಾಟಕ ರಾಶಿ ವಿಜಯೋತ್ಸವ, ಭೂಮಿಕಾರಕನ ಪ್ರಭಾವದಲ್ಲಿ ಚಂದ್ರನಿದ್ದು ಆ ಭೂಮಿಕಾರಕ ಕುಜ ವಿಶೇಷವಾಗಿ ನಿಮಗೆ ದಶಮ ಸ್ಥಾನದಲ್ಲಿದ್ದಾನೆ. ಅಧಿಕಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಇವೆಲ್ಲವನ್ನ ಪಡೆಯತಕ್ಕಂಥ ಒಂದು ದಿನ, ತೊಂದರೆ ಏನೂ ಇಲ್ಲ. ಏನು ಸಿಂಹರಾಶಿ, ಭೂಮಿಯಲ್ಲಿ ಲಾಭ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ಆರ್ಕಿಟೆಕ್ಟು, ಇಂಜಿನಿಯರು, ಕನ್ಸಲ್ಟೆಂಟು, ರಿಯಲ್ ಎಸ್ಟೇಟು, ಪ್ಲಂಬರು, ಈ ಒಂದು ಬಿಲ್ಡಿಂಗ್ ಮೆಟೀರಿಯಲ್ ಸೇಲ್ಸ್, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಲಾಭ ನೋಡ್ತೀರಿ. ಎಣ್ಣೆ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಸಿಂಹರಾಶಿಯವರಿಗೆ. ಕನ್ಯಾರಾಶಿ, ಬೆಲ್ಲದ ವ್ಯಾಪಾರಿಗಳಿಗೆ ವಿಶೇಷ ಲಾಭವನ್ನು ಪಡೀತಕ್ಕಂಥದ್ದಾಗುತ್ತೆ. ಸಿಹಿ ತಿಂಡಿ ಪದಾರ್ಥಗಳ ವ್ಯಾಪಾರದಲ್ಲಿರ್ತಕ್ಕಂಥ ಕನ್ಯಾರಾಶಿ ಒಳ್ಳೆ ಲಾಭ. ಬಟ್ ವಸ್ತ್ರಗಳಿಗೆ ಸಂಬಂಧಿಸಿದಂಥದ್ದು, ಅಲಂಕಾರಿಕ, ಒಪ್ಪ, ಓರಣ, ಬ್ಯೂಟಿ ಪಾರ್ಲರ್ ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಪರಿಶ್ರಮ, ಸ್ವಲ್ಪ ಅಗ್ನಿಗಂಡ, ಶೋರಭಯ ಇವುಗಳು ಇರುತ್ತೆ. ವೆರಿ ವೆರಿ ಕೇರ್ಫುಲ್. ಆದಷ್ಟು ಬರವಣಿಗೆ ಇಲ್ಲದೆ ಏನು ವ್ಯಾಪಾರ ವ್ಯವಹಾರ ಕಮಿಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಇವತ್ತು ಯಾವುದೇ ಕಮಿಟ್ಮೆಂಟ್ ಬೇಡ. ತುಲಾರಾಶಿ, ನಿಮಗೂ ಕುಜನಿಗೂ ಆಗೋದಿಲ್ಲ. ಕುಜ ಬೇರೆ ನೇರವಾಗಿ ನೋಡ್ತಿದ್ದಾನೆ, ಚಂದ್ರ ಕುಜನ್ ಸಾರದಲ್ಲಿರೋದ್ರಿಂದ ಆಕ್ಸಿಡೆಂಟ್, ಇಂಜುರಿ, ಸರ್ಜರಿ, ಬರ್ಜರಿ ಇವುಗಳೆಲ್ಲ ನೋಡ್ತೀರಾ ಇವತ್ತು. ಯಾವುದೇ ನಿರ್ಧಾರ ಮಾಡಲಿಕ್ಕೆ ಹೋಗ್ಬೇಡಿ. ಅಷ್ಟಮಿ ಬೇರೆ, ಮನೆಯಲ್ಲೇ ರುದ್ರ ಜಪ, ರುದ್ರ ಚಮಕ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತು ಏನೇನೋ ಡೌನ್ಲೋಡ್ ಮಾಡ್ಕೊಳ್ತೀರಿ, ಮೊಬೈಲನ್ನು ಡೌನ್ಲೋಡ್ ಮಾಡಿಕೊಂಡು ಆ ರುದ್ರ ಚಮಕವನ್ನು ಅಟ್ಲೀಸ್ಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಮೃತ್ಯುಗಂಡವಿದೆ ಅದಕ್ಕೆ ಹೇಳ್ತಿದ್ದಾರೆ. ಶಿವಾಲಯದಲ್ಲಿ ಒಂದು ಅಭಿಷೇಕ, ಅಲಂಕಾರ, ಉಪ್ಪ, ಓರಣ ಅಂತ ಮಾಡ್ತಿರ್ತಾರೆ ಮಕ್ಕಳ, ಹೋಗಿ ಕುಳಿತು ಬನ್ನಿ. ವೃಶ್ಚಿಕ ರಾಶಿ, ವಿಜಯೋನ್ಮತ್ತರಾಗ್ತೀರಿ. ಯಾವುದೇ ರಾಜಕಾರ್ಯ, ದೈವ ಕಾರ್ಯ, ಗುರು ಕಾರ್ಯ, ವೃತ್ತಿಪರವಾಗಿ ಮುಂದೆ ಹೆಜ್ಜೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಲಾಭವನ್ನು ನೋಡತಕ್ಕಂಥ ದಿನವಾಗಿರುತ್ತೆ, ತೊಂದರೆ ಇಲ್ಲ. ಬಟ್ ಕ್ರೋಧೋನ್ಮತ್ತರಾಗಿ ಸ್ವಲ್ಪ ಗುರುಗುಸಿರ್ಲು ಜಾಸ್ತಿ ಇರುತ್ತೆ, ಜಾಗರೂಕತೆ. ಧನುಸು ರಾಶಿ, ವಿಶೇಷವಾದಂಥ ದಿನ. ಮೆಷಿನಿಸ್ಟ್ ಆಗಿದ್ದೀರಾ, ಮೆಕ್ಯಾನಿಕ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಸರ್ವಿಸ್ ಇಂಜಿನಿಯರ್ ಆಗಿದ್ದೀರಾ, ಟೆಕ್ನಿಷಿಯನ್ ಆಗಿದ್ದೀರಾ, ಇಂಥ ಒಂದು ವಿಭಾಗಗಳಲ್ಲಿ ಅಗ್ನಿಶಾಮಕ ದಳ ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ಪರಿಶ್ರಮವಾದರೂ
ವಿಶೇಷ ಅನುಕೂಲ ಪಡೆಯತಕ್ಕಂಥ ದಿನ, ಒಂದು ರೀತಿ ಬಲವೇ. ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಅಂತೂ ಒಳ್ಳೆ ರೆಕಗ್ನಿಷನ್ ನೋಡತಕ್ಕಂಥ ದಿನವಾಗಿರುತ್ತೆ. ಇನ್ನು ಮಕರ ರಾಶಿ, ನಿಮಗೂ ಕುಜನಿಗೂ ಆಗಿ ಬರೋದಿಲ್ಲ, ಕುಜ ಬೇರೆ ಸುಖಸ್ಥಾನದಲ್ಲಿದ್ದಾನೆ, ಕುಜನ್ ಭಾವದಲ್ಲೇ ಚಂದ್ರ ಇರೋದ್ರಿಂದ ವೆರಿ ಕೇರ್ಫುಲ್ ಇವತ್ತು ಮಾತಾಡಬೇಕಾದ್ರೆ. ಅಷ್ಟಮಿ ಬೇರೆ, ದೂರ ಪ್ರಯಾಣ ಬೇಡ, ದೂರದ ವ್ಯವಹಾರ ಬೇಡ, ಯಾವುದೋ ಅತ್ಯಂತ ದೊಡ್ಡ ಲಾಭ ಬರುತ್ತೆ, ವ್ಯವಹಾರ ಬರುತ್ತೆ ಅನ್ನತಕ್ಕಂಥದ್ದು ಬೇಡ. ಜಾಗರೂಕತೆ ಮಕ್ಕಳ. ಇನ್ನು ವಿಶೇಷವಾಗಿ ಕುಂಭರಾಶಿ, ನಿಮಗೂ ಕುಜನಿಗೂ ಓ ವೈರತ್ವ ಜಾಸ್ತಿ ಮಕ್ಕಳ. ಇವತ್ತು ಯಾರ ಮೇಲೆಯೋ ಅಷ್ಟಮಿ ಬೇರೆ, ಜಗಳ ಕಲಹ ಕದನ ಆಗತಕ್ಕಂಥದ್ದಾಗುತ್ತೆ. ವಾಹನ ಪ್ರಯಾಣದಲ್ಲಿ ಇರ್ತಕ್ಕಂಥವರು, ರಾತ್ರಿ ಪಾಳಿ ಕೆಲಸ ಮಾಡಿ ಮುಂದಕ್ಕೆ ಹೋಗ್ತಿರ್ತಕ್ಕಂಥವರು, ಡ್ರೈವಿಂಗ್ನಲ್ಲಿ ಇರ್ತಕ್ಕಂಥವ್ರು ತುಂಬ ಕೇರ್ಫುಲ್. ಅತ್ಯಂತ ಎತ್ತರದ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದೀರಾ, ತುಂಬ ಎತ್ತರದ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀರ್ ಹತ್ರ, ಸುಳಿ ಹತ್ರ, ಬೆಂಕಿ ಹತ್ರ, ಕರೆಂಟ್ ಹತ್ರ, ವೆರಿ ಕೇರ್ಫುಲ್ ಎವ್ರಿಬಡಿ. ನಾಟ್ ಓನ್ಲಿ ಕುಂಭರಾಶಿ, ಕುಂಭರಾಶಿಯವರು ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ. ಹಂಗೆ ಅಷ್ಟಮಿ ಕುಜನ್ ನಕ್ಷತ್ರದಲ್ಲಿದ್ದು, ಆ ಕುಜನ ಪಕ್ಕದಲ್ಲೇ ಚಂದ್ರ, ಕುಜನ್ ಸಾರ, ಅವನ ಪಕ್ಕದಲ್ಲಿ ರಾಹು, ಎಳ್ಕೊಂಡು ಬಡಿಯುತ್ತೆ ಇವತ್ತು, ಸಿಡಿಲು ಬರದಾಗ ವೆರಿ ವೆರಿ ಕೇರ್ಫುಲ್. ಇನ್ನು ಮೀನರಾಶಿ, ನೀವೆಲ್ರಿಗೂ ಸಿಡಿಲು ಬಡಿತೀರಾ ಇವತ್ತು, ಅಂಥ ಒಂದು ದಿನ. ಅಂದರೆ ಯಾವ ಕೆಲಸವನ್ನು ಬೇಕಾದರೂ, ಎಂಥ ಕ್ಲಿಷ್ಟಕರವಾದ ಕೆಲಸವಾದರೂ ಸುಗಮವಾಗಿ ಮಾಡಿಕೊಂಡು ಹೋಗುವಷ್ಟು ಶಕ್ತಿ, ಒಂದು ರೀತಿ ಧನಬಲ, ಅರ್ಧಬಲ, ಭೂಮಿ ಬಲ ಇವೆಲ್ಲವನ್ನು ಪಡಿತೀರಿ. ಒಳ್ಳೆ ಒಂದು ಭೂಮಿಯನ್ನು ಪಡೀತಕ್ಕಂಥ ಸುಯೋಗ ನಿಮ್ಮದಾಗಿರುತ್ತೆ. ತೊಂದರೆಗಳೇನೂ ಇಲ್ಲ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ.